ನಾವು ರಾಜ್ಯದ ಜನತೆಗೆ ಭರವಸೆಯನ್ನು ಕೊಟ್ಟಿದ್ದೇವೆ. ನಾವೇನು ಪ್ರಣಾಳಿಕೆಯಲ್ಲಿ ಹೇಳಿದ್ದೋ 5 ಭರವಸೆಗಳನ್ನು ಗ್ಯಾರಂಟಿ ರೂಪದಲ್ಲಿ ಕೊಟ್ಟಿದ್ದೋ ಅವುಗಳನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ದೇವೆ. ಈಗಾಗಲೇ ಒಂದನ್ನು ಅನುಷ್ಠಾನ ಮಾಡಿ ಅದರ ಫಲವನ್ನು ಪಡೀತಾ ಇದ್ದಾರೆ ಮಹಿಳೆಯರು. ಇಡೀ ರಾಜ್ಯಾದ್ಯಂತ ಒಂದು ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ಮತ್ತು ಇನ್ನೂ ಎರಡನ್ನು ಪ್ರೊಸೀಜರಲ್ಲಿ ವಿ ಆರ್ ಡಿಲೇಯಿಂಗ್ ಬಿಕಾಸ್ ಆಫ್ ದ ಪ್ರೊಸೀಜರ್ಸ್, ಅದನ್ನು ಕೂಡ ಈಗಾಗಲೇ ತಿಳಿಸಿದ್ದೇವೆ, ಅನುಷ್ಠಾನ ಮಾಡ್ತೇವೆ ಅಂತೇಳಿ. ಮತ್ತೆರಡು ಭರವಸೆಗಳನ್ನು, ಗ್ಯಾರಂಟಿಗಳನ್ನು ಏನು ನಾವು ಪ್ರೊಸೀಜರ್ಸ್ ಫಾಲೋ ಮಾಡಬೇಕು ಅದನ್ನು ಮಾಡ್ತೇವೆ. 5 ಗ್ಯಾರಂಟಿಗಳನ್ನು ಕೂಡ ಖಂಡಿತವಾಗಿ ಮಾಡ್ತೇವೆ. ಬಹುಶಃ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಏನಾಗಿದೆ ಅಂದರೆ, ಜನರ ಪ್ರತಿಕ್ರಿಯೆಯನ್ನು ನೋಡಿ ಅವರು ಗಾಬರಿಯಾಗಿದ್ದಾರೆ. ಯಾಕೆಂದರೆ ಮುಂದಿನ 24ರ ಚುನಾವಣೆಗೂ ಕೂಡ ಈ ಗ್ಯಾರಂಟಿಯ ಫಲ ಕಾಂಗ್ರೆಸ್ಗೆ ಹೆಚ್ಚು ಸಿಗ್ತದೆ ಅಂತೇಳಿ ಅವ್ರು ಈಗಾಗಲೇ ಗೊತ್ತಾಗಿದೆ. ಅದಕ್ಕಾಗಿ ಇಂಥದ್ದೆಲ್ಲ ಮಾಡ್ತಿದ್ದಾರೆ. ಅವರು ನಮ್ಮ ಜೊತೆ ಸಹಕರಿಸಿದರೆ ಒಳ್ಳೆಯದು. ಇಲ್ಲ, ಗಡುವು ಏನು ಹೇಳಿಲ್ಲ. ನಿನ್ನೆಯಿಂದನೇ ಅವ್ರ ಕೆಲಸ ಪ್ರಾರಂಭ ಮಾಡಿದ್ದಾರೆ. ನಾವು ಈಗಾಗಲೇ ಶುಕ್ರವಾರವೇ ತೀರ್ಮಾನ ಮಾಡಿ ಅದಕ್ಕೆ ಆದೇಶಗಳನ್ನು ಹೊರಡಿಸಿದ್ದೇವೆ. ಈಗ ಅವರ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಮುಂದೆ ಕಾಯ್ದು ನೋಡೋಣ. ಅದಕ್ಕಾಗಿ ಸರಿಯಾಗಿ ಅದಕ್ಕೆ ನ್ಯಾಯ ಒದಗಿಸಲಿಲ್ಲ ಮತ್ತು ಸರಿಯಾದ ತನಿಖೆ ಆಗಲಿಲ್ಲ ಅಂತ ಹೇಳಿ ನಾವು ಚುನಾವಣೆಗೆ ಮೊದಲು ಹೇಳಿದ್ದು, ಚುನಾವಣೆ ನಂತರ ಸರ್ಕಾರ ರಚನೆ ಆದಮೇಲೆ ಕೂಡ ಮರು ತನಿಖೆ ಮಾಡ್ತೀವಿ ಅಂತೇಳಿ ಅನೇಕ ಬಾರಿ ಹೇಳಿದ್ದು. ಅದರಂತೆ ಇವತ್ತು ಆದೇಶ ಮಾಡಿದ್ದೇವೆ. ಸಮಿತಿಯನ್ನು ಏನು ಮನೀಶ್ ಕರ್ಬೇಕರ್ ಅವರ ನೇತೃತ್ವದಲ್ಲಿ ಮಾಡಿದ್ದೇವೆ. ಅವರು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ತಾರೆ. ನಾವು ಒತ್ತಾಯ ಮಾಡಕ್ಕೆ ಹೋಗೋದಿಲ್ಲ. ಕುಮಾರಸ್ವಾಮಿ ನಿನ್ನೆ ಕೂಡ ಆರೋಪ ಮಾಡಿದ್ದಾರೆ, ವರ್ಗಾವಣೆ ಸಿಂಡಿಕೇಟ್ ಇದೆ ಸರ್ಕಾರದಲ್ಲಿ. ಸಿಎಂ ಕಚೇರಿಯಲ್ಲೇ ಇನ್ನೂ ಸರ್ಕಾರ ಅರಿವು ಮುಂದೆ ಬೀಳ್ತಲ್ಲಿದೆ. ಈಗಲೇ ವರ್ಗಾವಣೆಗೆ ಇಷ್ಟೊಂದು ಕಮಿಷನ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸಿಎಂ ಆಫೀಸಲ್ಲೇ ಇದೆಲ್ಲ ನಡೀತಿದೆ. ನೋಡಿ, ಸದನ ನಡೀತಾ ಇದೆ. ಅವರಿಗೆ ಸ್ಪೆಸಿಫಿಕ್ ಕೇಸಸ್ ಏನಾದರೂ ಇದ್ದರೆ ಸದನದಲ್ಲಿ ಪ್ರಸ್ತಾಪ ಮಾಡಲಿ. ಅವ್ರನ್ನ ಯಾರು ಬೇಡ ಅಂತ ಹೇಳ್ತಾರೆ?